ವೀಕ್ಷಕರಲ್ಲಿ ಪ್ರತಿಯೊಬ್ಬರು ಕೂಡ ಈ ಒಂದು ಸ್ಪೆಷಲ್ ಹೇಳ್ಬೇಕಂದ್ರೆ ಶ್ರೀ ಗುರುಕುಲ ಶಾಲೆ ಏನಿದೆ ಈ ಶಾಲೆ ವಿದ್ಯಾರ್ಥಿಗಳು ಬಹಳ ಅವರು ಕೂಡ ಖುಷಿಯಿಂದ ಇದ್ದಾರೆ, ನಾವು ಕೂಡ ಖುಷಿಯಿಂದ ಇದ್ದೀವಿ ಇವತ್ತು. ಜೊತೆಗೆ ಈ ಸಂದರ್ಭದಲ್ಲಿ ನೀವು ನೋಡಿ ನಿಮ್ಮ ಶಾಲೆಗೆ ಒಂದು ಹೆಮ್ಮೆ ಇರುತ್ತೆ, ನಿಮ್ಮ ಮ್ಯಾನೇಜ್ಮೆಂಟ್ಗೂ ಕೂಡ ಎಸ್ ನಮ್ಮ ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ರು, ನಮ್ಮ ವಿದ್ಯಾರ್ಥಿಗಳು ಎಲ್ಲ ಶಾಲೆಗಿಂತ ಕೊಂಚ ವಿಭಿನ್ನವಾಗಿದ್ದಾರೆ, ನಮ್ಮ ವಿದ್ಯಾರ್ಥಿಗಳು ಈ ರೀತಿಯಾಗಿ ಅಚೀವ್ ಮಾಡಿದ್ದಾರೆ, ಮುಂದೆ ಬರುವಂತಹ ಮಕ್ಕಳಿಗೂ ಕೂಡ ಅವರು ಹೇಳ್ತಾರೆ ಈ ರೀತಿಯಾಗಿ ನೋಡಪ್ಪ ಲಾಸ್ಟ್ ಬ್ಯಾಚ್ ಹಿಂಗಿತ್ತು, ಇವ್ರ ರೀತಿಯಾಗಿ ಓದಿದ್ರು, ಇವರೆಲ್ಲರೂ ಕೂಡ ಅಚೀವ್ ಮಾಡ್ತಾರೆ, ನಿಮ್ಗೇನು ಕಷ್ಟ ಇಲ್ಲ ಅಂತ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದರೆ, ಒಂದು ಶಾಲೆಯ ಒಂದು ಬ್ಯಾಚ್ ಮಕ್ಕಳೇನಿರ್ತಾರೆ ಇವರು ಅಂದರೆ, ಇವಾಗ ಫಸ್ಟ್ ಬ್ಯಾಚ್ ನೀವೆಲ್ಲ ಅಂದ್ಕೊಳ್ಳಿ ನೀವೆಲ್ಲರೂ ಅಚೀವ್ ಮಾಡಿದ್ರಿ, ನೆಕ್ಸ್ಟು ಶಾಲೆಯ ಮ್ಯಾನೇಜ್ಮೆಂಟ್ಗೆ ಜೊತೆಗೆ ಅಲ್ಲಿನ ಸ್ಟಾಫ್ಸ್ಗೆ ಈಸಿ ಆಗುತ್ತೆ. ಯಾಕೆ ಅಂತಂದರೆ ನೋಡಿ, ನಮ್ಮ ವಿದ್ಯಾರ್ಥಿಗಳು ಈ ರೀತಿಯಾಗಿ ಮಾಡಿದ್ದಾರೆ, ನೀವು ಅದಕ್ಕಿಂತ ಚೆನ್ನಾಗಿ ಮಾಡಬೇಕು. ಅವ್ರ ಎಕ್ಸ್ಪೆಕ್ಟೇಷನ್ ಯಾವಾಗಲೂ ಕೂಡ ಬೆಸ್ಟ್ 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 ಬೆಟರಾಗೇ ಇರುತ್ತೆ. ಇನ್ನೂ ಕೂಡ ಈ ಬ್ಯಾಚ್ ಹಿಂಗಿತ್ತು, ನೆಕ್ಸ್ಟ್ ಬ್ಯಾಚ್ ಇನ್ನೂ ಏನೋ ಇಂಪ್ರೂವ್ ಮಾಡ್ತೀವಿ, ಇನ್ನೂ ಒಂದಷ್ಟು ಜನ ಏನೋ ಬರ್ತಾರೆ ಅಂತ. ಎಸ್ ನಿಮ್ಮಿಂದ ಶುರು ಮಾಡೋದಾದರೆ ನಿಮ್ಮ ಒಂದು ಶಾಲೆಯ ಬಗ್ಗೆ ಏನು ಹೇಳ್ತಾರೆ, ಜೊತೆಗೆ ನೆಕ್ಸ್ಟ್ ನೀವೇನು ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ? ಈಗ ಅದೇ ಆಗಲೇ ಹೇಳ್ದಂಗೆ ನಮ್ಮ ಶಾಲೆ ಬಗ್ಗೆ ಅಂದರೆ ಒಳ್ಳೆ ಒಪಿನಿಯನ್ ಇರೋದು, ಗುರುಜೀಸ್ ಇರಲಿ ಎಲ್ಲರೂ ಫುಲ್ ಸಪೋರ್ಟ್ ಮಾಡಿದ್ರು. ಅವ್ರು ಫ್ರಮ್ ಮೈ ಬಾಟಮ್ ಆಫ್ ಹಾರ್ಟ್ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ನಮ್ಮದು ಒಂದು ಡ್ಯೂಟಿ ಇರುತ್ತೆ, ಇವ್ರು ಇಷ್ಟು ಚೆನ್ನಾಗಿ ಇಟ್ಕೊಂಡು ಕೊಡ್ತಾರೆ, ನಮ್ಮದು ಒಂದು ಎಫರ್ಟ್ ಇರಬೇಕು ಅಂತ. ಅದಕ್ಕೆ ನಾವು ಓದಲೇಬೇಕು ಅಂತ ಛಲ ಇಟ್ಕೊಂಡೆ, ಜೊತೆಗೆ ನಮ್ಮ ಇದ್ರ ಮೇಲೆ ನಮ್ಗೆ ನಂಬಿಕೆ ಇರಬೇಕು. ಅವಾಗ ಓದೋದಷ್ಟೆಲ್ಲ, ಯಾವ ಕೆಲಸ ಬೇಕಾದ್ರೂ ನಾವು ಆರಾಮಾಗಿ ಸಾಧಿಸ್ಬೋದು. ನೆಕ್ಸ್ಟು ಈಗ ಇದಾದ್ಮೇಲೆ ಪಿ ಯು ಸಿನಲ್ಲಿ ಪಿ ಸಿ ಎಂ ಬಿ ತಗೊಂಡು ಡಾಕ್ಟರ್ ಮಾಡಬೇಕು ಅಂತ ಇದ್ದೀವಿ ಮೆಡಿಕಲ್ ಫೀಲ್ಡ್ ಅಲ್ಲಿ, ಯಾಕಂದ್ರೆ ನಮಗೆ ಸೈನ್ಸ್ ಇದ್ರ ಮೇಲೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇದೆ ಅದಕ್ಕೋಸ್ಕರ. ಎಸ್ ನೀವು ನಾವು ಹೇಳದಂದ್ರೆ ಆಗ್ಲೇ ಹೇಳ್ದಂಗೆ ಎಲ್ಲ ಟೀಚರ್ಸ್ ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಸ್ಕೂಲ್ ಅಂತಂತಂದ್ರೆ ನನಗೆ ಯಾವತ್ತೂ ನನ್ನ ಜೀವನದಲ್ಲಿ ಮರೆಯೋಕ್ಕಾಗಲ್ಲ, 13 ಇಯರ್ಸ್ ಇಂದ ಇಲ್ಲೇ ಇದ್ದೀನಿ. ಓಕೆ, ಅಂದರೆ ಯಾಕೆ ಹೇಳ್ಕೊತಿದ್ದೀನಿ ಆವಾಗ್ಲಿಂದ 13 ಇಯರ್ಸ್ ಅಂತಂತಂದ್ರೆ ಚೈಲ್ಡ್ಹುಡ್ಡು ಮರೆಯೋಕ್ಕಾಗಲ್ಲ. ಹೌದು, ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಐ ಹಾರ್ಟ್ಲಿ ಥ್ಯಾಂಕ್ ಎವ್ರಿ ಒನ್. ನಾನು ನನ್ನ ಟೀಚರ್ಸ್ಗೆ ಫ್ರೆಂಡ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಕೂಲ್ನಲ್ಲಿ ಸ್ಟ್ರೆಸ್ ಆದಾಗ ಫ್ರೆಂಡ್ಸು ಟೀಚರ್ಸ್ ಆದರೆ ಮನೇಲಿ ಅಣ್ಣ ಅಕ್ಕ ಎಲ್ಲ ಇರ್ತಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರೌಡ್ ಟು ಬಿ ಗುರುಕುಲೈಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 13 ಇಯರ್ಸ್ ಇಲ್ಲಿ ಓದಿದ್ದು ನಿಜ ಸಾರ್ಥಕ ಅಂತ ಅನಿಸುತ್ತೆ. ಈ ಸ್ಕೂಲ್ ಥರ ಯಾವುದೂ ಇಲ್ಲ ಅಂತ ಅನಿಸುತ್ತೆ, ಎಲ್ಲರಿಗೂ ಆ ಸ್ಕೂಲ್ ಅವ್ರದ್ದೇ ಬೆಸ್ಟ್ ಅಂತ ಅನಿಸುತ್ತೆ. ಆದರೆ ನನಗೆ ಅನ್ಸೋದು ಯಾವ ಸ್ಕೂಲಿನಲ್ಲೂ ಈ ಥರ ಫೀಲಿಂಗ್ ಬರಲ್ಲ ಅಂತ, ಫ್ಯಾಮಿಲಿ ಥರ ಫೀಲಿಂಗು. ಅದಕ್ಕೇ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾನು ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ಈ ಗುರುಕುಲ್ ಫ್ಯಾಮಿಲಿನಲ್ಲಿ ಒಬ್ಳು ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಆಗುತ್ತೆ. ಮತ್ತು ಟೀಚರ್ಸ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ, ಯಾವ ಟೀಚರ್ಸ್ಗೆ ಹೇಳಬೇಕು ಯಾವ ಟೀಚರ್ಸ್ಗೆ ಹೇಳ್ಬಾರ್ದು ಅಂತ ಏನೂ ಇಲ್ಲ. ಪ್ರೈಮರಿ ಟೀಚರ್ಸಿಂದ ಹಿಡ್ದು ಪ್ರಿನ್ಸಿಪಲ್ ತನಕನೂ ನಾನು ಹೋಲ್ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಐ ಆಮ್ ಆಲ್ಸೋ ಪ್ರೌಡ್ ಟು ಬಿ ಎ ಗುರುಕುಲೈಟ್. ನಾನು ಗುರುಕುಲ್ ಫ್ಯಾಮಿಲಿನಲ್ಲಿ ಒಬ್ಳು ಅಂತ ಹೇಳೋಕ್ಕೆ ಹೆಮ್ಮೆ ಆಗುತ್ತೆ. ಎಸ್, ನಮ್ಮ ಸ್ಕೂಲಲ್ಲಿ ನಮ್ಮ ಟೀಚರ್ಸು ಎಲ್ಲ ಸಪೋರ್ಟಿವ್ ಆಗಿದ್ದರು. ಎಲ್ಲ ಟೀಚರ್ಸು ಪ್ರೈಮರಿ ಮಾಂಟೆಸರಿ ನಮ್ಗೆ ತೋಣ ಟೀಚರ್ಸು ರಶ್ಮಿ ಗುರುಜಿ ಮಧು ಸರ್ ಫುಲ್ ಎಲ್ಲ ಸಪೋರ್ಟಿವ್ ಆಗಿದ್ದರು. ಮನೆಯಲ್ಲಿ ಹೆಂಗಿರ್ತೀವೋ ಸ್ಕೂಲಲ್ಲೂ ಹಂಗೆ ಇರ್ತಿದ್ವಿ. ನಮ್ಮ ಪೇರೆಂಟ್ಸ್ ಹೆಂಗೆ ನೋಡ್ಕೊತಾರೋ ಟೀಚರ್ಸು ಹಂಗೆ ನೋಡ್ಕೊತಿದ್ರು. ನಮಗೆ ನಮ್ಮ ಸ್ಕೂಲ್ ಅಂದರೆ ತುಂಬ ಇಷ್ಟ. ನಮ್ಮ ಸ್ಕೂಲಲ್ಲಿ ಇರೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ಪ್ರೌಡ್ ಟು ಬಿ ಗುರುಕುಲ್. ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಯಾವತ್ತೂ ಕೆಲವೊಂದು ಮಕ್ಕಳನ್ನ ನೋಡ್ತೀವಿ ನಾವು, ನಮ್ಮ ಕ್ಲಾಸ್ಮೇಟ್ಸ್ ಆಗಿರಲಿ ಬೇರೆ ಸ್ಕೂಲಲ್ಲಿ ಹೋಗ್ತಿರೋರ್ನ ಒಂಥರ ಬೇಜಾರು ಮಾಡ್ಕೊಂಡು 10th ಅಂತ ಬೇಜಾರು ಮಾಡ್ಕೊಂಡು ಹೋಗ್ತಾರೆ. ನಾವು ನಮ್ಮ ಸ್ಕೂಲಿಗೆ ಮನೇಲಿ ಇರೋಕ್ಕೆ ಬೇಜಾರು ಪಡ್ತಿದ್ವಿ. ಯಾವಾಗ ಸ್ಕೂಲಿಗೆ ಹೋಗ್ತೀವೋ ಮನೇಲೇ ಫೋನ್ ಮಾಡಿಬಿಡೋರು ಸ್ಕೂಲಿಗೆ, ನಿಮ್ಮ ಮಕ್ಕಳನ್ನ ನೀವು ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳೋರು. ನನ್ನ ಜರ್ನಿಲಿ ಈಗ 13 ಇಯರ್ಸ್ ಆಗಿದೆ, ಕಂಪ್ಲೀಟ್ ಆಗಿದೆ. ಮತ್ತೆ ಇನ್ನು 2 ವರ್ಷನೂ ಇಲ್ಲೇ ಕಂಪ್ಲೀಟ್ ಮಾಡ್ತೀನಿ. ಹಂಗಂದರೆ 75% ಇಲ್ಲೇ, ಅಂದರೆ ನನ್ನ ಎಜುಕೇಷನ್ನ ನಾನು ಇಲ್ಲೇ ಕಂಪ್ಲೀಟ್ ಮಾಡ್ತೀನಿ ಅಂತ ತುಂಬ ಪ್ರೌಡ್ ಅನಿಸುತ್ತೆ ನನಗೆ. ಇನ್ನು ನಾನು ಏನಾದರೂ ಓದಿದ್ರೆ ಮ್ಯಾಕ್ಸಿಮಮ್ ಇನ್ 2 ಇನ್ಸ್ಟಿಟ್ಯೂಟಲ್ಲಿ ಓದ್ಬೋದು. ಅದು ಬಿಟ್ಟರೆ ನನ್ನ ಜರ್ನಿ ಬರೀ 3 ಇನ್ಸ್ಟಿಟ್ಯೂಟಲ್ಲಿ ಕಂಪ್ಲೀಟ್ ಆಗುತ್ತೆ. ತುಂಬ ಪ್ರೌಡ್ ಆಗುತ್ತೆ ನನ್ನ ಗುರುಕುಲಲ್ಲಿ ಓದ್ತಿರೋದು. ಪ್ರೌಡ್ ಟು ಬಿ ಗುರುಕುಲೈಟ್. ಫಸ್ಟ್ ಆಫ್ ಆಲ್ ಏನಂತ ಹೇಳಬೇಕು ಅಂದರೆ, ನಮ್ಮ
ಗುರುಜೀಸ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಪ್ರತಿಯೊಬ್ಬರೂ ಅವ್ರವ್ರ ಪರ್ಸ್ನಲ್ ಲೈಫ್ನ ಸ್ಯಾಕ್ರಿಫೈಸ್ ಮಾಡಿ ನಮಗೋಸ್ಕರ ಕೆಲವ್ರಿಗೋಸ್ಕರ 9:00 ತನಕನೂ ಇದ್ದು ರೇಖಾ ಗುರುಜಿ ನಮ್ಮನ್ನೆಲ್ಲ ನೋಡ್ಕೊಂಡಿದ್ದಾರೆ. ಸೊ ಪೇರೆಂಟ್ಸ್ ಕೂಡ ಸಪೋರ್ಟ್ ಮಾಡಿದ್ದಾರೆ. ಆದರೆ ನಾನು ನಮ್ಮ ಅಪ್ಪಾಜಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ಇದು ಅವರ ಬೆಸ್ಟ್ ಡಿಸಿಷನ್. ಗುರುಕುಲ್ಗೆ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದವರು, ನನ್ನ ಲೈಫಲ್ಲಿ ಅದು ಒಂದು ಬೆಸ್ಟ್ ಡಿಸಿಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸ್ಕೂಲಿನ ನಾನು ಒಬ್ಳು ಸ್ಟೂಡೆಂಟ್ ಅಂತ ಹೇಳ್ಕೊಳಕ್ಕೆ ತುಂಬ ಪ್ರೌಡ್ ಫೀಲಿಂಗ್ ಇದೆ. ಇಷ್ಟು ಅಚೀವ್ ಮಾಡಿದ್ದೀನಿ ಅಂದರೆ ಅದು ನನ್ನಿಂದ ಮಾತ್ರ ಸಾಧ್ಯ ಇಲ್ಲ. ನನಗೆ ಗುರುಜಿ ಸಪೋರ್ಟ್ ತುಂಬ ಇತ್ತು, ಅವ್ರು ತುಂಬ ಫ್ರೆಂಡ್ಲಿ, ಆ್ಯಂಡ್ ನಮ್ಮ ಸ್ಕೂಲಿನ ಎನ್ವಿರಾನ್ಮೆಂಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಒಂಥರ ಟೀಚರ್ಸ್ ಹತ್ರ ಮಾತಾಡೋದಕ್ಕೆ ಭಯ ಪಡಬೇಕು ಆ ಥರ ಯಾವುದೂ ಇಲ್ಲ. ಸೊ ಐ ಆಮ್ ಆಲ್ಸೋ ವೆರಿ ಪ್ರೌಡ್ ಟು ಬಿ ಅ ಗುರುಕುಲೈಟ್ ಆ್ಯಂಡ್ ಐ ವಿಲ್ ಥ್ಯಾಂಕ್ ಆಲ್ ಮೈ ಬಿಲವ್ಡ್ ಗುರುಜೀಸ್. ಥ್ಯಾಂಕ್ ಯು ಸೋ ಮಚ್. ನಾನು ಫಸ್ಟ್ ಆಫ್ ಆಲ್ ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆ ಕ್ಲಾಸ್ ತೊಗೊಂಡ್ಲಿ ಬಿಡಲಿ, ಅವ್ರು ಹೆಂಗೋ ಯಾವುದೋ ಒಂದು ರೀತಿಯಿಂದ ನಮ್ಮ ಸಕ್ಸಸ್ಸಿಗೆ ಅವರು ಒಬ್ಬರು ಕಾರಣ ಆಗಿದ್ದಾರೆ. ಮತ್ತು ಅವರು ಯಾವಾಗಲೂ ನಮಗೆ ಸಪೋರ್ಟೇ ಮಾಡ್ತಿರ್ತಾರೆ, ಮತ್ತು ನಾವು ಏನು ಡೌಟ್ಸ್ ಕೇಳಿದ್ರು ಯಾವಾಗಲೂ ಕ್ಲಿಯರ್ ಮಾಡ್ತಿದ್ರು. ಆಮೇಲೆ ಅವ್ರ ಫ್ಯಾಮಿಲಿ ಟೈಮ್ನ ಸ್ಯಾಕ್ರಿಫೈಸ್ ಮಾಡಿ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ರು. ಆಮೇಲೆ ಅವ್ರು ಯಾವಾಗಲೂ ನಮಗೆ ಸಪೋರ್ಟಾಗೇ ನಿಂತಿದ್ರು. ಮತ್ತು ನಮ್ಮ ಪೇರೆಂಟ್ಸು ಅಷ್ಟೇ, ಯಾವಾಗಲೂ ಸಪೋರ್ಟಿವ್ ಆಗಿದ್ರು. ಯಾವಾಗ ಡೌಟ್ ಕೇಳೋಕ್ಕೆ ಟೀಚರ್ಸಿಗೆ ಫೋನ್ ಮಾಡ್ತೀರಿ ಅಂದರು ಬಿಡ್ತಿದ್ರು. ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಪೇರೆಂಟ್ಸ್ ಮತ್ತು ಟೀಚರ್ಸ್ಗೆ. ನಾನು ಫುಲ್ ಗುರುಕುಲ್ ಫ್ಯಾಮಿಲಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಬಿಕಾಸ್ ಒಬ್ಬರು ಇಬ್ಬರು ಅಂತಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ಮಾಂಟೆಸರಿ ಟೀಚರ್ಸಿಂದ ಹಿಡ್ದು ನಮ್ಮ ಚೇರ್ಮನ್ ಆಗಿರ್ಬೋದು, ನಮ್ಮ ಪ್ರಿನ್ಸಿಪಲ್ ಆಗಿರ್ಬೋದು, ಎಲ್ಲರೂ ಈಕ್ವಲ್ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಅವ್ರ ಪರ್ಸ್ನಲ್ ಟೈಮ್ ಏನಿದ್ರೂ ಅದು ನಮಗೋಸ್ಕರ ತುಂಬ ಸ್ಯಾಕ್ರಿಫೈಸ್ ಮಾಡಿ ನಮಗೆ ಒಂದು ತುಂಬ ಬ್ರೈಟ್ ಫ್ಯೂಚರಿಗೋಸ್ಕರ ಅವರೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಅಟ್ ದಿ ಸೇಮ್ ಟೈಮ್ ಪೇರೆಂಟ್ಸ್ ಮತ್ತು ನಮ್ಮ ಎಫರ್ಟೂ ಸೇಮ್ ಇರುತ್ತೆ. ಸೊ ಲೈಕ್ ನನ್ನ ಪೇರೆಂಟ್ಸ್ಗೆ, ನನ್ನ ಟೀಚರ್ಸ್ಗೆ, ನನ್ನ ಸ್ಕೂಲ್ ಮ್ಯಾನೇಜ್ಮೆಂಟ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಈ ಸ್ಕೂಲಲ್ಲಿ 13 ಇಯರ್ಸಿಂದ ಓದ್ತಿದ್ದೀನಿ, ಇನ್ನೂ 2 ಇಯರ್ಸು ಇಲ್ಲೇ ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ನಮ್ಮ ಪೇರೆಂಟ್ಸ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲೇ ಸೇರಿಸಿ ಅಂತ, ಅವರು ಹ್ಞೂ ಅಂದಿದ್ದಾರೆ. ಇನ್ನು ನಮ್ಮ ಸ್ಕೂಲ್ ಬಗ್ಗೆ ಹೇಳಬೇಕಂದ್ರೆ, ಸ್ಕೂಲವ್ರು ನಮಗೆ ಬರೀ ರಿಸಲ್ಟ್ ಮಾತ್ರ ಕೊಟ್ಟಿಲ್ಲ, ಯಾವ ಸ್ಕೂಲಲ್ಲೂ ಕೊಡೋಕ್ಕಾಗದೇ ಇರೋ ಒಂದು ಕಲ್ಚರ್ ಕೊಟ್ಟಿದ್ದಾರೆ, ಅದಕ್ಕೆ ತುಂಬ ಖುಷಿ ಇದೆ. ನಮ್ಮ ಸ್ಕೂಲಲ್ಲಿ ಏನಂತ ಹೇಳಬೇಕಂದ್ರೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಟೀಚರ್ಸ್ ಆಗಲಿ, ಸ್ಟಾಫು ನಾನ್ ಸ್ಟಾಫಿಂದ ಹಿಡಿದು ಯಾರೇ ಆಗಲಿ. ಒಂದೊಂದ್ಸತಿ ಏನಾದರೂ ನಾವು ಮನೆಗೆ ಹೋಗೋಕ್ಕೆ ಅಂದರೆ ಗಲಾಟೆ ಮಾಡಿದಾಗ ಏನಾದರೂ ಮನೆಗೆ ಕಳಿಸ್ತೀವಿ ಅಂತ ಎದುರಿಸ್ತಾರಲ್ಲ, ಅವಾಗಲೂ ಆಗಲಿ ನಮ್ಮ ಫೇವ್ರೇಟ್ ರೇಖಾ ಗುರುಜಿ ಆಗಿ ಅವರಂತೂ ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅವರೊಬ್ಬರೇ ಫೇವ್ರೇಟ್ ಅಲ್ಲ, ಎಷ್ಟೊಂದು ಜನ ಇದ್ದಾರೆ, ಅರ್ಚನಾ ಗುರುಜಿ ಆಗ್ಬೋದು, ಭವಾನಿ ಗುರುಜಿ ಆಗ್ಬೋದು, ಎಲ್ಲರೂ ಇದ್ದಾರೆ. ನಾವೇನೇ ಮಾರ್ಕ್ಸ್ ಎಲ್ಲ ತೆಗೆದಿದ್ರು ಅವರಿಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಬಂದಿದ್ದು ನಾನು 7th standard ಮಿಡ್ಲಲ್ಲಿ ಬಂದಿದ್ದೀನಿ, ಆದರೂ ಯಾವತ್ತೂ ಫಸ್ಟಿಂದ ಬಂದಿರೋಂಗೆ ಟ್ರೀಟ್ ಮಾಡಿದ್ದಾರೆ, ಎಲ್ಲರನ್ನೂ ಒಂದೇ ಥರ ನೋಡ್ತಾರೆ. ನನ್ನ ಮಾರ್ಕ್ಸ್ನೆಲ್ಲ ಗುರುಜಿಗೆ ಡೆಡಿಕೇಟ್ ಮಾಡ್ತೀನಿ, ಗುರುಕುಲ್ ಫ್ಯಾಮಿಲಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕಿಂಗ್ ಎವ್ರಿವನ್. ನಮ್ಮ ತೀಟೆಗಳನ್ನೆಲ್ಲ ಸಹಿಸ್ಕೊಂಡು ಟಾಲರೇಟ್ ಮಾಡ್ಕೊಂಡು ಅಷ್ಟೇ ಪ್ರೀತಿಸಿದ್ದಾರೆ, ಹಂಗೆ ರೂಡಾಗೇನು ಬೈದಿಲ್ಲ, ಬಟ್ ಟಾಲರೇಟ್ ಮಾಡಿ ನೀಟ್ಗೆ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿ ಏನಂತಂದರೆ, ಎಲ್ಲೋ ಒಂದು ಕಡೆ ಈ ಮಕ್ಕಳು ಮಾತೆಲ್ಲ ಕೇಳ್ತಾ ಇದ್ದಾರೆ, ನಮಗೆ ಏನೋ ಒಂಥರ ಒಂದು ಸಣ್ಣ ಒಂದು ಒಳಗಡೆಯಿಂದ ಕಣ್ಣೀರು ಬರೋ ಥರ ಫೀಲ್ ಆಗುತ್ತೆ. ಯಾಕೆಂದರೆ ನಮ್ಮ ಸ್ಕೂಲ್ ಡೇಸ್ ಎಲ್ಲ ನೆನಪಾಗುತ್ತೆ, ಎಷ್ಟು ಚೆನ್ನಾಗಿ ಅನ್ಯೂನ್ಯವಾಗಿರ್ತಾರೆ. ಇವತ್ತು ಇವರೆಲ್ಲ ನಗ್ನಗ್ತ ಖುಷಿಯಿಂದ ಮಾತಾಡ್ತಿರ್ಬೋದು, ಗೊತ್ತಾಗಲ್ಲ ಇವ್ರಿಗೆ, ಚಿಕ್ಕ ಚಿಕ್ಕದಾಗಿ ಪುಟ್ಟದಾಗ ಹೆಜ್ಜೆ ಇಟ್ಕೊಂಡು ಬ್ಯಾಗ್ ತಗ್ಲಾಕೊಂಡು ಅಮ್ಮ ತಿಂಡಿ ಬಾಕ್ಸ್ ಕೊಡ್ತಾರೆ, ತೊಗೊಂಡು ಶಾಲೆಗೆ ಬರ್ತೀವಿ, ಕ್ಲಾಸ್ ಕೇಳ್ತೀವಿ, ಅಬ್ಬಾ ಕ್ಲಾಸ್ ಮುಗೀತು ಮನೆಗೆ ಹೋಗೋಣ ಅಂತ ಹೊರಡೋಗ್ತೀವಿ. ಇಷ್ಟೆಲ್ಲ ಆದಮೇಲೆ ಒಂದು ದಿನ ಬರುತ್ತೆ, SSLC ನಾನು ಎಕ್ಸಾಮ್ ಬರೀಬೇಕು, ಎಕ್ಸಾಮು ಬಂತು, ಎಕ್ಸಾಮ್ನ ಬರೆದ್ವಿ, ಅಲ್ಲಿವರೆಗೂ ಏನೂ ಗೊತ್ತಾಗಲ್ಲ. ಯಾಕೆಂದರೆ ಆಲ್ರೆಡಿ ಇವರು ಆ ಒಂದು ಜರ್ನಿನ ಮುಗಿಸ್ಬಿಟ್ಟಿರ್ತೀರ ನೀವೆಲ್ಲರೂ ಕೂಡ. ಒಮ್ಮೆ ಆ ಕ್ಲಾಸ್ ರೂಮ್ ಆಗಿರ್ಬೋದು, ಆ ಒಂದು ನಿಮ್ಮ ಏರಿಯಾಗಳಾಗಿರ್ಬೋದು, ಅವೆಲ್ಲ ನೋಡಿದಾಗ ತುಂಬ ಎಮೋಷನಲ್ ಮೂಮೆಂಟ್ಸ್ ಅಂತ ಅನಿಸುತ್ತೆ. ನಿಮ್ಮ ಫ್ರೆಂಡ್ಸ್ಗಳ ಮುಖ, ನಿಮ್ಮ ಫ್ರೆಂಡ್ಶಿಪ್ ಇರುತ್ತೆ, ಅದರಲ್ಲಿ ಎಷ್ಟೆಲ್ಲ ಒಂದು ಜರ್ನಿ ಇದೆ ಅಲ್ಲ, ಅದರಲ್ಲಿ ನಿಜಕ್ಕೂ ಆ ನೆನಪುಗಳೇ ತುಂಬ ಅದ್ಭುತ. ಸೊ ಹಾಗಾಗಿ ಪ್ರತಿ ದಿನವೂ ಕೂಡ ಒಂದು ಒಳ್ಳೆಯ ದಿನ. ಸೊ ಹಾಗಾಗಿ ಅದನ್ನು ಯಾವತ್ತೂ ನೀವು ಬೆಸ್ಟ್ ಆಗಿರೋದು ಟ್ರೈ ಮಾಡಿ. ನೀವೆಲ್ಲರೂ ಹೇಳ್ದಂಗೆ ನೋಡಿ, ಗುರುಕುಲ ಶ್ರೀ ಗುರುಕುಲ ಸಂಸ್ಥೆ ಏನಿದೆ, ಬರೀ ನಮಗೆ ಓದಿನ ಕಡೆ ಮಾತ್ರ ಗಮನ ಕೊಡಿಸ್ತಿಲ್ಲ, ಒಂದೊಳ್ಳೆ ಕಲ್ಚರ್ ಕೊಟ್ಟಿದ್ದಾರೆ, ಒಂದೊಳ್ಳೆ ಡಿಸಿಪ್ಲಿನ್ ಕೊಟ್ಟಿದ್ದಾರೆ, ಜೊತೆಗೆ ಲೈಫಲ್ಲಿ ಮರೆಯೋಕ್ಕಾಗದಿರೋ ಅಂಥ ಒಂದಷ್ಟು ನೆನಪುಗಳನ್ನ ಕೊಟ್ಟಿದ್ದಾರೆ ಅಂತ. ಈ ನೆನಪುಗಳು ಜೊತೆಗೆ ಅವರ ನಿಮ್ಮ ಆಶೀರ್ವಾದ, ಜೊತೆಗೆ ನಿಮ್ಮ ಒಂದು ಎಫರ್ಟ್ಸ್ ಯಾವಾಗಲೂ ಹಿಂಗೆ ಇರಲಿ. ಜೊತೆಗೆ ವೀಕ್ಷಕರೇ, ನಾವು ಬರೀ ರ್ಯಾಂಕ್ ಸ್ಟೂಡೆಂಟ್ಸ್ನ ಮಾತ್ರ ಕರೆಸಿ ಇವತ್ತು ನಾವು ಮಾತನಾಡ್ತಾ ಇದ್ದೀವಿ ಅಥವಾ ಅವರ ವಿಚಾರಗಳನ್ನ ನಿಮ್ಗೆ ಹೇಳ್ತಾ ಇದ್ದೀವಿ ಅಂತಲ್ಲ, ಇದರಿಂದ ಎಲ್ಲರೂ ಬದಲಾಗಬೇಕು. ನನ್ನ ಕೈಯಲ್ಲಿ ಸಾಧನೆ ಮಾಡೋಕ್ಕಾಗಲ್ಲ ಅಂತ ಯಾರೂ ಅಂದ್ಕೊಳ್ಬಾರ್ದು, ಎಲ್ಲರಿಂದನೂ ಸಾಧ್ಯ ಆಗುತ್ತೆ.
ಇವತ್ತು ಎಷ್ಟೋ ಜನ ಅಚೀವ್ ಮಾಡಿರೋಂಥವ್ರು ಯಾರೂ ರ್ಯಾಂಕ್ ಸ್ಟೂಡೆಂಟ್ಸೇ ಅಲ್ಲ, ಹಂಗಂತ ನಿಮ್ಮನ್ನು ನಾನು ಬ್ಲೇಮ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಸಾಧನೆ ಮಾಡೋದಕ್ಕೆ ಎಫರ್ಟ್ಸ್ ಬೇಕು, ಇವರು ರ್ಯಾಂಕ್ ತೊಗೊಳ್ಳೋದಕ್ಕೆ ಎಫರ್ಟ್ಸ್ ತೊಗೊಂಡಿದ್ದಾರೆ, ಎಫರ್ಟ್ಸ್ ಹಾಕಿದ್ದಾರೆ. ಸೊ ಎಲ್ಲರಿಗೂ ಸಾಧ್ಯ. ಸೊ ಹಾಗಾಗಿ ಇದರಿಂದ ನೀವೆಲ್ಲರೂ ಮೋಟಿವೇಟ್ ಆಗ್ತಿರೋಂತ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು ನೀವೆಲ್ಲರೂ ಕೂಡ ಬಂದಿದ್ದಕ್ಕೆ, ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಿಮ್ಮೆಲ್ಲರೂ ಕೂಡ ಆಲ್ ದ ಬೆಸ್ಟ್, ಜೊತೆಗೆ ನಿಮ್ಮ ಸಂಸ್ಥೆಗೆ ಒಳ್ಳೆಯದಾಗಲಿ, ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರು ನೋಡ್ತಾರೆ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.